Hi guys, welcome back to my Akhan channel. Now we have a lot of people who are in the world. ನಾವು ಯಾವಾಗಲೂ ಅಷ್ಟೇ ಒಂದೊಂದು ಹಬ್ಬ ಒಬ್ಬೊಬ್ಬರು ಮನೇಲಿ ಮಾಡ್ತೀವಿ. ಯುಗಾದಿ ಹಬ್ಬ ನಮ್ಮ ಮನೆಯಲ್ಲಿ, ದೀಪಾವಳಿ ಹಬ್ಬ ನಮ್ಮ ಚಿಕ್ಕಪ್ಪ ಮನೇಲಿ, ಆ್ಯಂಡ್ ಗಣಪತಿ ಹಬ್ಬ ನಮ್ಮ ದೊಡ್ಡ ಚಿಕ್ಕ ಫಸ್ಟ್ ಚಿಕ್ಕಪ್ಪನ ಮನೇಲಿ ಮಾಡ್ತೀವಿ. ಈ ಸತಿ ನಮ್ಮ ಅಜ್ಜ ತೀರೋಗಿದ್ದರಿಂದ ಫಸ್ಟ್ ಹಬ್ಬ ನಮ್ಮ ಅಜ್ಜನ ಬಿಟ್ಟು ಮಾಡ್ತಾ ಇರೋದು, ಬೇಜಾರಾಗ್ತಾ ಇದೆ. ಹಾಗಾಗಿ ಈ ಸಲ ನಮ್ಮ ಮನೇಲಿ ಮಾಡೋ ಹಬ್ಬನ ಶಿವಮೊಗ್ಗದಲ್ಲೇ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ನನ್ನ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಅಜ್ಜಿ ಸೀತಮ್ಮ ಅಂತ ಹೇಳ್ಬಿಟ್ಟು. ಸೀತಮ್ಮ ಅವರ ಮೊದಲನೇ ಮಗ, ಸಿಂಚನ ಅವರ ಅಪ್ಪ ಶ್ರೀಧರ್ ಅಂತ ಹೇಳ್ಬಿಟ್ಟು. ಗೈಸ್ ಇವರು ಸುಧಾ ಅಂತ ಹೇಳ್ಬಿಟ್ಟು ಶ್ರೀಧರ್ ಅವರ ವೈಫ್. ನಮ್ಮ ಮಮ್ಮಿ ನಿಮ್ ದೊಡ್ಡಮ್ಮ, ಸಿಂಚನ ಅವರ ಮಮ್ಮಿ ನನಗ್ ದೊಡ್ಡಮ್ಮ. ಗೈಸ್ ಇವರು ನಮ್ಮ ಅಣ್ಣ ಸ್ಪಂದನ್ ಅಂತ ಹೇಳ್ಬಿಟ್ಟು. ಸಿಂಚನ ಅವ್ರ ತಮ್ಮ. ನೀವ ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿದೀರಾ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ಬೋದು. ಝೂಮ್ ಹಾಕಿ ಝೂಮ್. ಸೀತಮ್ಮ ಅವರ ಎರಡನೇ ಮಗ ಶಶಿಧರ್ ಅಂತ ಹೇಳ್ಬಿಟ್ಟು, ಜೈಕುಮಾರ್ ಅಂತಾನು ಕರೀತಾರೆ ನಮ್ಮ ದೊಡ್ಡಪ್ಪ, ಎರಡನೇ ದೊಡ್ಡಪ್ಪ. ಹಾಯ್ ಹೇಳಿ ಅಂಕಲ್. ನೋಡಿ ಇನ್ಸ್ಪಿರೇಷನ್ ಇವರು ಈ ವಿಡಿಯೋ ಮಾಡೋದಕ್ಕೆ. ಇವರು ಜೈಕುಮಾರ್ ಅವರ ವೈಫ್ ಮಂಜುಳಾ ಅಂತ ಹೇಳ್ಬಿಟ್ಟು ನಮ್ಮ ಎರಡನೇ ದೊಡ್ಡಮ್ಮ. ಇವರು ಟೀಚರ್. ತನ್ಮಯ ಅಂತ ಹೇಳ್ಬಿಟ್ಟು ಜೈಕುಮಾರ್ ಮತ್ತು ಮಂಜುಳಾ ಅವ್ರ ಮಗಳು, ದೊಡ್ಡ ಮಗಳು. ಇವಳು ತಪಸ್ವಿ ಜೈಕುಮಾರ್ ಅವರ ಎರಡನೇ ಮಗಳು. ಇವಳು ಲಾ ಓದ್ತಾ ಇದ್ದಾಳೆ. ಹೇಳೆ ಒಂದ್ ಡೈಲಾಗ್ ಹೇಳೆ. ಅಕಾರ್ಡಿಂಗ್ ಟು ಪೆನ್ಸಿಲ್ ಕೋಡ್ ಸೂಜಿ ಇವರು ನಮ್ಮ ದೊಡ್ಡಮ್ಮ ಅಪ್ಪ ಮಂಜುಳಾ ಅಂತಿದ್ದಪ್ಪ ಅಜ್ಜ ಸರಿ. ಇವರು ಅಜ್ಜಿ ಮಂಜುಳಾ ದೊಡ್ಡಮ್ಮ ಅವರ ಅಮ್ಮ. ಹಾಯ್ ಅಜ್ಜಿ. ಹಾಯ್ ಯೋ 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 ಅದು ಕರೆಕ್ಟ್ ಹಿಡಿದ್ರೆ. ಡಾಕ್ಟರ್ ಗಿರಿಧರ್ ಕೆವಿ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಸಾಯಿ ಕಾಲೇಜ್ ಅಲ್ಲಿ ನೆಕ್ಸ್ಟ್ ಎಲ್ಲ ಇಲ್ಲಿಗೆ ಜಾಯ್ನ್ ಆಗಿ ಡಿಗ್ರಿಗೆ. ಇವ್ರು ನಮ್ಮ ಅಮ್ಮ ಶ್ರುತಿ ಅಂತ ಹೇಳ್ಬಿಟ್ಟು ಹೇಳು. ಇವ್ರೆ ಇಷ್ಟೆಲ್ಲ ಹಬ್ಬ ಅಡ್ಗೆ ಎಲ್ಲ ಮಾಡಿರೋದು ಸಕ್ಕತ್ತಾಗಿತ್ತು. ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಈಗ ಅವ್ರಿಗೆ ಬಿಡ್ಸಕ್ಕೆ ಯಾರಿಲ್ಲ. ಟ್ರಾಜಿಡಿ. ಬಂದ್ಬಿಟ್ಟು ಧ್ಯಾನಿ ಅಂತ, ಗಿರಿಧರ್ ಕಿವಿ ಮತ್ತೆ ಶ್ರುತಿ ಅವರ ಮೊದಲನೇ ಪುತ್ರಿ. ಅಕ್ಷರ ಕಾಲೇಜ್ ಅಲ್ಲಿ ಸೆಕೆಂಡ್ ಪಿ ಓದ್ತಿದ್ದಾಳೆ. ಈ ಸತಿ ಎಕ್ಸಾಮ್ ಬರ್ತಾರೆ. ಹಿತೈಷಿ ಹೇಳಿ ಮಾತಾಡಿ. ಇಷ್ಟೆಲ್ಲ ಅಭಿಮಾನಿಗಳಿದ್ದಾರೆ, ಏನಂತೀರಾ ಏನಂತೀರಾ? ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ? ಈಗ ಒಬ್ರು ಸ್ಪೆಷಲ್ ಪರ್ಸನ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ. ನಮ್ ದೊಡ್ಡಪ್ಪ ನಮ್ಮ ಅಜ್ಜನ ಅಣ್ಣನ ಮಗ. ಇವರು ಸ್ಕೇಟಿಂಗ್ ಕೋಚ್ ಕೂಡ, ಪ್ರವೀಣ್ ಅಂತ ಹೇಳ್ಬಿಟ್ಟು. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂಕಲ್ ನಿಮ್ಮನ್ನ. ಪ್ರವೀಣ್ ಅಂತಾರೆ ಊರು. ಪುಷ್ಪರಾಜ್ಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತ ಕಟ್ಬೇಕು ಇವನಿಗೆ. ಎಲ್ಲರ ಜೊತೆ ನಾಟಕ ಇದ್ದೀನಿ.
ನೆಕ್ಸ್ಟ್ ಎಲ್ಲರೂ ಸೇರ್ಕೊಂಡು ಗೇಮ್ ಮಾಡುದು, ಪಿರಮಿಡ್ ಗೇಮ್ ಮಾಡುದು. ಫಸ್ಟ್ ಅಪ್ಪ ನಮಗೆ ರಿಹರ್ಸಲ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಅಣ್ಣ ತಮ್ಮ ಪಿರಮಿಡ್ ಗೇಮ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಅಣ್ಣ ತಮ್ಮ ಸಕ್ಕದಾಗಿತ್ತು ಮಾತ್ರ. ನೆಕ್ಸ್ಟ್ ಇವ್ರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಇವರಿಬ್ರು ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಪಪ್ಪ ಅಂತೂ ಬರಿ ಅವ್ರನ್ನ ನೋಡೋದ್ರಲ್ಲೇ ಟೈಮ್ ಪಾಸ್ ಮಾಡಿದ್ರು, ಆಟನೇ ಆಡಲಿಲ್ಲ ನಮ್ಮ ಪಪ್ಪ. ನೆಕ್ಸ್ಟ್ ಎಂಜಾಯ್ ಮಾಡ್ತಾ ಇದಾರಂತ. ಈ ನಮ್ಮ ಹಿಟಾಚಿ ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ಲು. ಇವರಿಬ್ರು ನೋಡಿ ನಮ್ಮ ಆಂಟಿಯರು ಇಬ್ರು ಆಟ ಆಡ್ತಾ ಇದಾರೆ. ನಮ್ ಈ ಕಡೆ ಶ್ರುತಿ ಆಂಟಿ ಬರಲ್ಲ ಬರಲ್ಲ ಅಂತ ಅಂದ್ರೆ ಫುಲ್ ಫಸ್ಟಿಗೆನೆ ಅವರೇ ಗೇಮ್ ಅನ್ನ ಫಿನಿಶ್ ಮಾಡ್ಬಿಟ್ರು. ನಮ್ ಹಿತು ಅಂತೂ ಇದು ಥರ್ಡ್ ಟೈಮ್ ಆಟ ಆಡ್ತಾ ಇರೋದು. ದೊಡ್ಡಮ್ಮ ಮಗಳು ಸೇರ್ಕೊಂಡು ಇಬ್ರು ಆಟ ಆಡ್ತಾ ಇದಾರೆ. ಹಿತು ಫುಲ್ ಆಕ್ಟಿವ್ ಆಗಿ ಎಲ್ಲ ಗೇಮಲ್ಲಿ ಹಿತನೇ ಆಗ್ಲಿ, ಅವಳೇ ವಿನ್ ಆಗ್ಬೇಕು ಅಂತ. ಯಾರು ಸಿಲ್ವರ್ ಮೆಡ್ಲು ಯಾರು ಗೋಲ್ಡ್ ಮೆಡ್ಲು ನೋಡೋಣ. ಈಗ ನಿಮ್ಮ ಸಮಯ ಈಗ ಶುರು. ತಮ್ಮನಿಗೆ ಕಾಂಪಿಟೇಷನ್ ಯಾರ್ ಗೆಲ್ತಾರೆ ನೋಡೋಣ. ಹೇಳಿ ಮುಂದಿನ ಆಟ ಅಮ್ಮಯ್ಯ ಮತ್ತು ಹಿತೈಷಿ ಅವ್ರದು. ನಿಮ್ಮ ಸಮಯ ಈಗ ಶುರು. ಯಾವಾಗ್ಲೂ ಅಷ್ಟೇ ಹಬ್ಬಗಳನ್ನ ಇದೇ ತರ ಮಾಡೋದು. ಇಯರ್ ಅಲ್ಲಿ ಮೂರ್ ಹಬ್ಬ, ಏನ್ ಮೇನ್ ಹಬ್ಬ ಬರುತ್ತೆ, ದೀಪಾವಳಿ ಹಬ್ಬ, ಗಣಪತಿ ಹಬ್ಬ, ಹಾಗೇನೆ ಯುಗಾದಿ ಹಬ್ಬ. ನಾವೆಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು. ಇದುವರೆಗೂ ನಾವು ಯಾರು ಡಿವೈಡ್ ಆಗಿ ಹಬ್ಬನ ಸೆಲೆಬ್ರೇಟ್ ಮಾಡಿಲ್ಲ. ಇದೊಂದು ಟೈಮು ಎಲ್ಲರೂ ಜೊತೆ ಆಗೋದಕ್ಕೆ, ಹಾಗಾಗಿ ಎಲ್ಲ ಹಬ್ಬದಕ್ಕೂ ಎಲ್ಲರೂ ಸೇರ್ಕೋತೀವಿ. ಒಂದು 15-20 ಮೆಂಬರ್ಸ್ ಆಗ್ತೀವಿ, ತುಂಬ ಮಜಾ ಮಾಡ್ತೀವಿ. ಬರ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ 3 ಕಪ್ಸಲ್ಲಿ ಒಂದರಲ್ಲಿ ಶುಗರ್, ಒಂದರಲ್ಲಿ ಸಾಲ್ಟ್, ಇನ್ನೊಂದರಲ್ಲಿ ಹುಳಿ ನೀರು ಹಾಕಿ ಇಟ್ಕೊಂಡಿದ್ದೆ. ಮೂರು ಲೋಟನೂ ಶಫಲ್ ಮಾಡಿಬಿಟ್ಟು ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಕುಡಿಬೇಕು. ಸ್ವೀಟ್ ನೀರು ಕುಡಿಯೋರು ವಿನ್ನರು, ಸಾಲ್ಟ್ ಮತ್ತು ಹುಳಿ ನೀರು ಕುಡಿಯೋರಿಗೆ ಪೌಡರ್ ಹಚ್ಕೊತಾ ಇದ್ವಿ. ನೋಡಿ ಈ ಥರ ಶಫಲ್ ಮಾಡಿಬಿಟ್ಟು ಇಡ್ತಾ ಇದ್ವಿ. ಯಾರು ಯಾವ ನೀರು ಕುಡಿಯುತ್ತಾರೆ ಹಾಗೆ, ಸ್ವೀಟ್ ಕುಡಿದ್ರೆ ವಿನಾಳು, ಉಪ್ಪಿನ ನೀರು ಏನಾದ್ರು ಕುಡಿದ್ರೆ ಅವ್ರ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡ್ತಿತ್ತು ಬರೆದಿದ್ವಿ ಕಪ್ಸ್ ಮೇಲೆ ಯಾವ್ಯಾವುದು ಅಂತ ಅಂದ್ಬಿಟ್ಟು. ಅವ್ರಿಗೆ ಪೌಡರ್ ಹಚ್ತಾ ಇದ್ವಿ. ಇದಂತೂ ಗೇಮ್ ತುಂಬ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನೋಡಿ ನಮ್ಮ ಅಂಕಲಿಗೆ ಎಷ್ಟು ಮೋಸ ಮಾಡ್ತಾರೆ ನೋಡಿ, ಕೆಳಗಡೆ ಕಾಣೋದು ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ಅಂತ ನೋಡಿ. ಇವಾಗ 3 ಕಪ್ಪಲ್ಲಿ ಕರೆಕ್ಟಾಗಿ ಅವ್ರು ಶುಗರ್ ನೀರು ಕುಡಿತಾರೆ, ಹೇಗೆ ಕಾಣುತ್ತಂತ ನೋಡಿ. ನೀವೇ ಹೆಂಗೆ ಫೇಸ್ ನೋಡ್ತಾರೆ ನೋಡಿ, ಅಲ್ಲಿ ಕಣ್ಣೆತ್ತಿ ನೋಡಿ, ಅಲ್ಲಿ ಬರೀ ಮೋಸ ನಮ್ಮ ಅಂಕಲಿಂದಂತೂ.
ಎಲ್ಲ ಲೋಟ ಸೇಮ್ ಅಳತೆ ಇದಾವೆ. ಇಲ್ಲ ಅಂಕಲ್ ಅಳತೆ ಅಳತೆ ಗೊತ್ತಾಗುತ್ತೆ, ಸಕ್ಕರೆ ನೀರು ಜಾಸ್ತಿ ಆಯ್ತಲ್ಲ. ನನಗೆ ಆಡ್ಬೇಕಾದ್ರೆ ಅಂತೂ ಫುಲ್ ಮೋಸ ಮಾಡಾಕ್ಬಿಟ್ರು. ಉಪ್ಪು ಹುಳಿ ಸ್ವೀಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ಸಿದ್ರು ನನಗೆ, ಫುಲ್ ಮೋಸ ಮಾಡಿ ಹಾಕ್ಬಿಟ್ರು. ನೆಕ್ಸ್ಟು ಎಲ್ಲರೂ ಅಪ್ಪದು ಜೇಮ್ಸ್ ಫಿಲಮಿಗೆ ಹೋಗಿದ್ವಿ. ನಾನು ಒಂದ್ಸತಿ ನೋಡಿದ್ದೆ, ಆದರೂ ಸೆಕೆಂಡ್ ಟೈಮ್ ಫ್ಯಾಮಿಲಿ ಜೊತೆ ಹೋಗೋದಲ್ವ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೋಡಿ. ಫಿಲಮಲ್ಲಿ ಇಂಟರ್ವಲ್ ಬಿಟ್ಟಿದ್ರೆ ಎಲ್ಲರೂ ಮೊಬೈಲ್ ನೋಡ್ತಾ ಕೂತಿದ್ದಾರೆ ನೋಡಿ. ಮೊಬೈಲ್ ಮೇನಿಯಾ ಆಗಿ ಹೋಗ್ಬಿಟ್ಟಿದೆ ನೋಡಿ. ಎಲ್ಲರೂ ಹೋಗಿದ್ವಿ ಮೂವಿಗೆ, ಚೆನ್ನಾಗಿತ್ತು. ಬೇಜಾರಾಯಿತು ಅಪ್ಪು ಫಿಲಮ್ ನೋಡಿ. ಇನ್ನೊಂದ್ಸತಿ ಅಪ್ಪು ಇಲ್ಲದೆ ಮೂವಿ ನೋಡ್ತಾ ಇದ್ದೀವಿ. ಆದರೂ ಅಪ್ಪು ವಾಯ್ಸ್ ಇಲ್ಲದೆ ಮೂವಿನ ಸ್ವಲ್ಪ ಶಿವಣ್ಣನ ಮೂವಿ ಅಂತಲೇ ಅನ್ನಿಸ್ಬಿಡ್ತು, ಅಪ್ಪು ಮೂವಿ ಅಂತ ಅನ್ಸೋದೇ ಇಲ್ಲ. ನೋಡಿ ಸ್ನ್ಯಾಕ್ಸ್ ತಿನ್ನೋದು. ನನ್ನ ಮೊನ್ನೆ ಮೇಡಮ್ ಫಿಲ್ಮ್ ಹೆಂಗಿತ್ತು? ಫಿಲ್ಮ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಮೇಡಮ್ ಫಿಲ್ಮ್ ಹೇಗಿತ್ತು? ಮಿಸ್ ಅಪ್ಪು. ಮೇಡಮ್ ಫಿಲ್ಮ್ ಹೇಗಿತ್ತು? ಸೂಪರ್. ಅಮ್ಮರೆ ಫಿಲ್ಮ್ ಹೇಗಿತ್ತು? ಚೆನ್ನಾಗಿತ್ತು. ಸುಧಮ್ಮರೆ ಫಿಲ್ಮ್ ಹೇಗಿತ್ತು? ಊಟಕ್ಕೆ ನಾವು ಹೀಗೇನೆ ಕೊರೋದು ಯಾವಾಗಲೂ, ಒಂದು ರೌಂಡು ಫಸ್ಟ್ ಎಲ್ಲ ನಾವು ಕುತ್ಕೊಂಡ್ಬಿಡ್ತೀವಿ, ಆಮೇಲೆ ಲೇಡೀಸಿಗೆ ಫಸ್ಟು, ಮಕ್ಕಳು ದೊಡ್ಡವರು ಎಲ್ಲ ಕುತ್ಕೊತೀವಿ. ಬೇಕಂತಲೇ ಮಾಡಿ ಏನೋ ಮಾಡಿ, ಇನ್ನೆಲ್ಲೋ ನೋಡುವ ಪರಿ ಏನು ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ. ನೋಡಿದ್ರಿ ಅಲ್ಲ, ನಾವು ಈ ಥರ ನಮ್ಮ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ಐ ಹೋಪ್ ಆಲ್ ಆರ್ ಎಂಜಾಯ್ಡ್. ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್. ಬಾಯ್ ಬಾಯ್.